ಕರ್ತನಲ್ಲಿ ಪ್ರಿಯರೆ ದೇವರ ಮಹಾಕೃಪೆಯಿಂದ ನಡೆಸಲ್ಪಡುತ್ತಿರುವಂಥ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ಪ್ರೀತಿಯಿಂದ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಕಳೆದ ಕಾರ್ಯಕ್ರಮದಲ್ಲಿ ಬಹು ಅಮೂಲ್ಯವಾದ ಸತ್ಯವನ್ನು ನಾವು ಅರಿತುಕೊಂಡೆವು ಬನಿರಿ ಪ್ರಿಯರೆ ಇಂದು ನಾವು ಯಾಜಕಾಂಡ ಪುಸ್ತಕದ ಹತ್ತನೆಯ ಅಧ್ಯಾಯದ ಮೊದಲಿನ ಹನ್ನೊಂದು ವಚನಗಳ ಧ್ಯಾನದಲ್ಲಿ ಮಾನವನ ಪಾಪ ಹಾಗೂ ಸ್ವೇಚ್ಛೆಯ ಜೀವಿತದ ಕಲೆಯು ಹೇಗೆ ಅವನ ಜೀವಿತವನ್ನು ಹಾಳು ಮಾಡುತ್ತದೆ ಎಂಬ ಬಹು ಗಂಭೀರವಾದ ಸತ್ಯವನ್ನು ಧ್ಯಾನ ಮಾಡಲಿರುವವು ಆದುದರಿಂದ ದೇವರಾತ್ಮನ ಫಲದೊಂದಿಗೆ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಪರಿಶುದ್ಧನೂ ಸಂಪೂರ್ಣನೂ ಆಗಿರುವ ನಮ್ಮ ರಕ್ಷಕನಾದ ಯಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಹೃದಯಪೂರ್ವಕವಾದ ವಂದನೆಗಳು ದೇವರ ಮಹಾಕೃಪೆಯಿಂದ ಯಾಜಕಾಂಡ ಪುಸ್ತಕದ ಒಂಬತ್ತನೇ ಅಧ್ಯಾಯದ ಧ್ಯಾನವನ್ನು ಮುಗಿಸಿ ಅದರ ಮೂಲಕವಾಗಿ ನಾವು ಕಂಡುಕೊಂಡಂತ ಆತ್ಮೀಕ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಬನ್ನಿರಿ ಯಾಜಕಾಂಡ ಪುಸ್ತಕದ ಹತ್ತನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ ಈ ಹತ್ತನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಆರೋಣನ ಮಕ್ಕಳಾದ ನಾದಾಬ್ ಅಬಿಹು ಅವರ ವೃತ್ತಾಂತ ಇದರಿಂದಾಗಿ ಹೊರಟ ನಿಯಮಗಳು ಈ ಸಂಬಂಧ ಹೋಮಗಳ ಕುರಿತಾದ ನಿಷೇಧಗಳು ಎಂಬುದಾಗಿದೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಯಾಜಕಾಂಡದಲ್ಲಿ ಘಟನೆಗಳ ವಿವರಗಳು ಕಡಿಮೆ ಆದರೆ ನಿಯಮಗಳು ಆಚಾರ ವಿಧಿಗಳು ಕ್ರಮ ನಿಯಮಗಳು ತುಂಬಿರುತ್ತವೆ ಈ ಅಧ್ಯಾಯದಲ್ಲಿ ಸ್ವಲ್ಪ ಬದಲಾವಣೆಯಿದ್ದು ಒಂದು ನಡೆದ ಘಟನೆಯ ಉಲ್ಲೇಖವಿದೆ ಆದರೆ ಇದು ಅತೀ ಭಯಂಕರ ದುಃಖಕರ ಘಟನೆಯಾದ್ದರಿಂದ ಘಟನೆಯ ಮೇಲನ ಆಸಕ್ತಿ ಕುಂದಿಹೋಗುತ್ತದೆ ಮಾನವನ ಪಾಪ ಹಾಗೂ ಸ್ವೇಚ್ಛೆಯ ಕುರಿತಾದ ಒಂದು ಕಲೆ ಇದಾಗಿದೆ ಆರುಣನ ಇಬ್ಬರು ಪುತ್ರರ ಅವಿದೇಯತನ ಹಾಗೂ ದುರ್ವರ್ತನೆಯು ದಾಖಲಾಗಿದೆ ಇಂದಿನ ಅಧ್ಯಾಯದಲ್ಲಿನ ಪ್ರತಿಷ್ಠೆಯ ಮಹಾಮಹಿಮೆಯ ದಿನದ ಬಳಿಕ ಈ ಸಂಗತಿ ನಡೆಯುತ್ತದೆ ವಿಜಯದ ಸಂಭ್ರಮದ ಬೆನ್ನಲ್ಲೇ ಸೋಲಿನ ಅನುಭವ ಯಹೋಶುವನ ಪುಸ್ತಕದಲ್ಲಿಯೂ ಇರಿಕೋ ಜಯದ ಸಂಭ್ರಮದ ಬೆನ್ನಲ್ಲೇ ಆಯಿ ಎಂಬಲ್ಲಿ ಆದ ಸೋಲು ಕೂಡ ಕಂಡುಬರುತ್ತದೆ ದೇವರು ಸಿನಾಯಿ ಬೆಟ್ಟದಲ್ಲಿ ಕೊಟ್ಟಿರುವ ಸ್ಪಷ್ಟ ನಿರ್ದೇಶನಗಳ ಬೆಳಕಿನಲ್ಲಿ ನಾದಾಬ್ ಅಬಿಯು ಅವರ ವರ್ತನೆ ಭಯ ಹುಟ್ಟಿಸುವಂತದ್ದಾಗಿದೆ ವಿಮೋಚನೆ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಹೀಗೆ ನೋಡುತ್ತೇವೆ ಯಹೋವನ ಸನ್ನಿಧಿಗೆ ಬರುವ ಯಾಜಕರು ತಮ್ಮನ್ನು ಶುದ್ಧಪಡಿಸಿಕೊಳ್ಳಬೇಕು ಇಲ್ಲವಾದರೆ ಅವರನ್ನು ಯಹೋವನು ಪಕ್ಕನೆ ಸಂಹಾರ ಮಾಡಾನು ಎಂದು ಹೇಳಿದನು ಎಂಬುದಾಗಿ ಹಾಗೆಯೇ ವಿಮೋಚನ ಪುಸ್ತಕ ಮೂವತ್ತನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಚನದಿಂದ ಮೂವತ್ತೆಂಟನೇ ವಚನದಲ್ಲಿ ಗುಡಾರದಲ್ಲಿ ಉಪಯೋಗಿಸಬೇಕಾದ ಧೂಪಾರಾತಿಯ ಕುರಿತಾದ ನಿರ್ದೇಶನಗಳನ್ನು ದೇವರು ಮೋಷೆಗೆ ಕೊಟ್ಟಿದ್ದನು ಮತ್ತು ವಿಮೋಚನೆ ಕಾಂಡ ಪುಸ್ತಕ ಮೂವತ್ತನೇ ಅಧ್ಯಾಯ ಮೂವತ್ತೇಳು ಮತ್ತು ಮೂವತ್ತೆಂಟನೇ ವಚನದಲ್ಲಿ ಹೀಗೆ ನೋಡುತ್ತೇವೆ ನೀವು ಆ ದೂಪದ್ರವ್ಯದ ಜಿನಸುಗಳ ಮೇರೆಗೆ ನಿಮ್ಮ ಸ್ವಂತಕ್ಕೋಸ್ಕರ ದೂಪದ್ರವ್ಯವನ್ನು ಮಾಡಿಸಲೇಬಾರದು ಅದು ಯಹೋವನ ಸೇವೆಗೆ ಮಾತ್ರ ಉಪಯೋಗಿಸಬೇಕಾದ ಮೀಸಲಾದ ಪದಾರ್ಥವೆಂದು ಭಾವಿಸಬೇಕು ಸುವಾಸನೆಗೋಸ್ಕರ ಅಂಥದ್ದನ್ನು ಮಾಡಿಕೊಳ್ಳುವವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಎಂಬುದಾಗಿ ನೋಡುತ್ತೇವೆ ಕರ್ತನಲ್ಲಿ ಪ್ರಿಯರೇ ಈ ಘಟನೆಯಿಂದಾಗಿ ನ್ಯಾಯಪ್ರಮಾಣ ಯುಗದ ಆದಿಯಲ್ಲೇ ದೇವರ ಪರಿಶುದ್ಧತೆಯು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿತು ಕೃಪೆಯ ಯುಗದ ಆದಿಯಲ್ಲಿ ದೇವರ ಪರಿಶುದ್ಧತೆಯು ಅನನೀಯ ಸಫೈರಳ ವೃತ್ತಾಂತದಲ್ಲಿ ಪ್ರಕಟವಾಯಿತು ಈ ಎರಡೂ ಘಟನೆಗಳಲ್ಲೂ ಮರಣವೇ ನಿಶ್ಚಿತ ಶಿಕ್ಷೆಯಾಯಿತು ನಮ್ಮ ದೇವರು ಪರಿಶುದ್ಧನು ತನ್ನ ಮಕ್ಕಳೊಂದಿಗೆ ಆ ಮಟ್ಟದಲ್ಲೇ ವ್ಯವಹರಿಸುತ್ತಾನೆ ಇಬ್ರಿಯ ಗ್ರಂಥಕರ್ತನು ಹೀಗೆ ಹೇಳುತ್ತಾನೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ನಮ್ಮ ದೇವರು ದಯಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ ಹಾಗೆಯೇ ಕೊರಿಂತದವರಿಗೆ ಬರೆದಂಥ ಎರಡನೇ ಪತ್ರಿಕೆ ಐದನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಹೀಗೆ ಹೇಳುತ್ತದೆ ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಈ ಸತ್ಯಾಂಶವನ್ನು ನಾವು ಗ್ರಹಿಸಿಕೊಳ್ಳುವುದು ಅತಿ ಅವಶ್ಯವಾಗಿದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಒಂದು ಎಚ್ಚರಿಕೆ ಕೊಡಲ್ಪಟ್ಟಿದೆ ಅಲ್ಲಿ ಹೀಗೆ ಓದುತ್ತೇವೆ ನೀವು ಮಾತನಾಡುತ್ತಿರುವ ಮಾತನ್ನು ಕೇಳಲೊಲ್ಲವೆಂದು ಹೇಳಬಾರದು ಭೂಮಿಯ ಮೇಲೆ ದೈವೋಕ್ತಿಗಳನ್ನಾಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲ್ಯರು ದಂಡನಿಗೆ ತಪ್ಪಿಸಿಕೊಳ್ಳದಿದ್ದರೆ ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು ಎಂಬುದಾಗಿ ಹೌದು ಪ್ರೀತಿಯುಳ್ಳ ದೇವಜನರೇ ಈ ದಿನಗಳಲ್ಲಿ ದೊಡ್ಡ ಪಾಪ ಇದಾಗಿದೆ ದೇವರು ತನ್ನ ವಾಕ್ಯದಲ್ಲಿ ಹೇಳುವುದನ್ನು ಜನರು ಕೇಳುವುದಿಲ್ಲ ಪ್ರೀತಿಯುಳ್ಳ ದೇವಜನರೇ ಮುಂದುವರೆದು ನಾವು ಆರೋನನ ಮಕ್ಕಳಾದ ನಾದಾಬ್ ಅಭಿಹು ಇವರ ವೃತ್ತಾಂತಗಳನ್ನು ನೋಡೋಣ ಯಾಜಕಾಂಡ ಪುಸ್ತಕ ಹತ್ತನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನ ಈ ರೀತಿಯಾಗಿ ಹೇಳುತ್ತದೆ ಆರೋನನ ಮಕ್ಕಳಲ್ಲಿ ನಾದಾಬ್ ಅಭಿಹು ಎಂಬಿಬ್ಬರು ತಮ್ಮ ತಮ್ಮ ದೂಪಾರಾತಿಗಳಲ್ಲಿ ಯಹೋವನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು ಅವರು ಯಹೋವನ ಸನ್ನಿಧಿಯಲ್ಲೇ ಸತ್ತರು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಇಂತಹ ಕಠಿಣ ಶಿಕ್ಷೆ ಅವರ ಮೇಲೆ ಬರುವಂತಾಗಲು ಅವರು ಮಾಡಿದ ನಿಜವಾದ ತಪ್ಪೇನು ಈ ಘಟನೆಯನ್ನು ಸ್ವಾಚಿತ್ತದ ಆರಾಧನೆ ಎಂದು ಹೇಳಬಹುದು ಅವರು ಏನು ತಪ್ಪು ಮಾಡಿದರು ನಾನು ಈ ಮೂರು ಕಾರಣಗಳನ್ನು ಅದಕ್ಕೆ ಕೊಡುತ್ತೇನೆ ಅದೇನೆಂದರೆ ಮೊದಲನೆಯದು ಅವರು ದೂಪಾರಾತಿಯನ್ನು ಯಜ್ಞವೇದಿಯಲ್ಲಿನ ಬೆಂಕಿಯಿಂದ ಹಚ್ಚಿಕೊಳ್ಳಲಿಲ್ಲ ವೇದಿಯ ಬೆಂಕಿಯು ಪರಲೋಕದಿಂದಲೇ ಬಂದದಾಗಿತ್ತು ಈ ಕ್ರಮವನ್ನು ಅವರು ಅನುಸರಿಸಬೇಕಾಗಿತ್ತು ಯಾಜಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಹೀಗೆ ಬರೆದಿದೆ ಅವನು ತನಗೋಸ್ಕರವಾದ ಹೋರಿಯನ್ನು ವಧಿಸಿದ ಮೇಲೆ ಯಹೋವನ ಸನ್ಯದಲ್ಲಿರುವ ವೇದಿಯಿಂದ ಕೆಂಡಗಳನ್ನು ದೂಪಾರಾತಿಯಲ್ಲಿ ತುಂಬಿಸಿ ಪರಿಮಳ ದೂಪದ್ರವ್ಯದ ಚೂರ್ಣದಲ್ಲಿ ಎರಡು ಹಿಡಿ ತೆಗೆದುಕೊಂಡು ತೆರೆಯನ್ನು ದಾಟಿ ಆ ಧೂಪವನ್ನು ಯಹೋವನ ಸನ್ನಿಧಿಯಲ್ಲಿಯೇ ಕೆಂಡಗಳ ಮೇಲೆ ಹಾಕಬೇಕು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಕೊರೋಹನ ಅವಿಧೇಯತೆ ಘಟನೆಯಲ್ಲಿಯೂ ಇದೇ ಕ್ರಮವನ್ನು ಅನುಸರಿಸಲಾಗಿತ್ತು ಅರಣ್ಯಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯ ನಲವತ್ತಾರನೇ ವಚನದಲ್ಲಿ ಅದನ್ನಾವು ನೋಡಬಹುದು ಈ ಕ್ರಮ ಮಾತ್ರ ಸರಿಯಾದದೆಂದು ತಿಳಿಯಲಾಗಿತ್ತು ಆದರೆ ನಾದಾಬ್ ಅಬಿಹುರವರು ಈ ಕ್ರಮವನ್ನು ಅನುಸರಿಸಲಿಲ್ಲ ಎರಡನೇ ಕಾರಣವನ್ನು ನೋಡುವುದಾದರೆ ಅವರು ದೂಪಾರಾತಿ ಅರ್ಪಿಸಿದ ಸಮಯವು ದೇವರ ಸಮಯವಾಗಿರಲಿಲ್ಲ ದಿನದ ವಿಧಿಗಳೆಲ್ಲಾ ಮುಗಿದಿದ್ದವು ಈ ಕುರಿತು ಅವರು ಆರೋರನ ಸಲಹೆ ಕೇಳಬೇಕಾಗಿತ್ತು ಇಂದಿನ ಅಧ್ಯಾಯದ ಅದ್ಭುತ ಘಟನೆ ಈಗಲೂ ನಡೆಯಬಹುದೆಂದು ಆಶಿಸಿದರು ಏನೋ ಇಂದಿನ ದಿನಗಳಲ್ಲೂ ಕೂಡ ನಮ್ಮ ಅನೇಕ ಆರಾಧನೆಗಳು ಸ್ವಂತ ಆಯ್ಕೆಯ ಹಾಗೆ ಇರುವುದಿಲ್ಲವೋ ಪಂಚಾಶತಮ ದಿನದ ಅನುಭವ ಈಗಲೂ ಆಗಬೇಕೆಂದು ಪ್ರಯತ್ನಿಸುವರು ಇರುತ್ತಾರೆ ದೇವರು ಸಾರ್ವಭೌಮನು ಯಾವ ವಿಚಾರದಲ್ಲಿಯೂ ನಾವು ಆತನ ಚಿತ್ತವನ್ನು ಅನುಸರಿಸಬೇಕು ಪವಿತ್ರಾತ್ಮನು ತನ್ನ ಚಿತ್ತದಂತೆ ಚಲಿಸುವಾತನಾಗಿದ್ದಾನೆ ನಾವು ಆತನಿಗೆ ವಿಧೇಯರಾಗಿದ್ದು ಆತನ ಉಪಯೋಗಕ್ಕೆ ಸಿಗುವವರಾಗಿರಬೇಕು ಮೂರನೇ ಕಾರಣವನ್ನು ನೋಡುವಾಗ ಕೆಲವರು ಹೇಳುತ್ತಾರೆ ಇವರು ನಿಷೇಧಿಸಲ್ಪಟ್ಟ ತೆರೆಯ ಮುಂಭಾಗದೊಳಕ್ಕೆ ಹೋದರು ಎಂಬುದಾಗಿ ಯಾಜಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯ ಒಂದು ಎರಡನೇ ವಚನದ ಪ್ರಕಾರ ಇದು ಸರಿಯಾದದೆಂದು ಕಾಣುತ್ತದೆ ಅಲ್ಲಿ ಹೀಗೆ ನೋಡುತ್ತೇವೆ ಆರೋನನ ಇಬ್ಬರು ಮಕ್ಕಳು ಯಹೋವನ ಸನ್ನಿಧಿಗೆ ಬಂದು ನಾಶವಾದ ಮೇಲೆ ಯಹೋವನು ಮೋಶೆಯ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ ನಿನ್ನ ಅಣ್ಣನಾದ ಆರೋನನು ಮನಸ್ಸಿಗೆ ಬಂದಾಗೆಲ್ಲ ತೆರೆಯನ್ನು ದಾಟಿ ಮಹಾಪವಿತ್ರ ಸ್ಥಾನದೊಳಕ್ಕೆ ಮಂಜೂಷದ ಮೇಲನ ಕೃಪಾಸನದ ಹತ್ತಿರಕ್ಕೆ ಬರಬಾರದೆಂದು ಅವನಿಗೆ ಹೇಳು ನಾನು ಕೃಪಾಸನದ ಮೇಲೆ ಮೇಘದಲ್ಲಿ ಕಾಣಿಸಿಕೊಳ್ಳುವುದರಿಂದ ಅವನು ನಾಶವಾದಾನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಈ ಮೇಲಿನ ನಿಷೇಧವು ನಾದಾಬ್ ಅಭಿಹೂರವರು ನಾಶವಾದ ಬಳಿಕ ಬಂದದ್ದಿರಬೇಕು ಅವರು ಹೋಗಬಾರದ ಸ್ಥಳಕ್ಕೆ ಪ್ರವೇಶಿಸಿದರು ಅದರ ರೀತಿ ಸಮಯ ಹಾಗೂ ಸ್ಥಳದ ಕುರಿತಾಗಿ ದೇವರು ನಿದರ್ಶನಗಳನ್ನು ನೀಡಿದ್ದನು ಅವರು ಈ ಮೂರನ್ನು ಮೀರಿ ನಡೆದರು ಪ್ರೀತಿಯುಳ್ಳ ದೇವಜನರೇ ದೇವರು ಈಗಲೂ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಾನೆಂದು ಕೆಲವರು ಭಾವಿಸುತ್ತಾರೆ ನಮ್ಮ ದೇವರು ತನ್ನ ಗೌರವವನ್ನು ಕಾಪಾಡಿಕೊಳ್ಳುವನೆಂದು ಇದು ತೋರಿಸುತ್ತದೆ ಆತನು ತನ್ನ ಎಲ್ಲ ವ್ಯವಹಾರಗಳಲ್ಲಿ ಸಾರ್ವಭೌಮನಾಗಿರುವುದರಿಂದ ಆತನ ಬಳಿಗೆ ಆತನ ಷರತ್ತುಗಳಿಗನುಸಾರವಾಗಿ ಬರತಕ್ಕದ್ದು ಯಜ್ಞಗಳಿಗಿಂತ ವಿಧೇಯತೆ ಮೇಲು ಎಂಬುದು ಈಗಲೂ ಸತ್ಯವಾದದ್ದಾಗಿದೆ ಪ್ರಿಯರೇ ನಮ್ಮ ಆರಾಧನೆ ಎಷ್ಟೇ ಯಥಾರ್ಥವಾದದ್ದಾದರೂ ನಮ್ಮ ಇಷ್ಟದಂತೆ ಮಾಡಿದ್ದನ್ನು ದೇವರೆಂದಿಗೂ ಅಂಗೀಕರಿಸುವುದಿಲ್ಲ ಈ ವ್ಯಕ್ತಿಗಳ ಉನ್ನತ ಸ್ಥಾನವು ಅವರಿಗೆ ಯಾವ ರಿಯಾಯಿತಿಯನ್ನೂ ತೋರಿಸಲಿಲ್ಲವೆಂಬುದನ್ನು ನಾವು ತಿಳಿಯಬೇಕು ಪ್ರೀತಿಯುಳ್ಳ ದೇವಜನರೇ ಇಲ್ಲಿ ಕೊಡಲ್ಪಟ್ಟ ತ್ವರಿತ ದಂಡನೆ ನಮಗೆ ಆಶ್ಚರ್ಯವಾಗಿ ಕಾಣುತ್ತದೆ ಬೆಂಕಿಯು ಕರ್ತನಿಂದ ಬಂತೆಂಬುದನ್ನು ನಾವು ಅಲ್ಲಗಳಲಿಕ್ಕೆ ಸಾಧ್ಯವಿಲ್ಲ ಕೃಪೆಯ ಯುಗದಲ್ಲೂ ನ್ಯಾಯ ತೀರ್ಪು ಖಂಡಿತವೆಂಬುದನ್ನು ನಾವು ತಿಳಿಯತಕ್ಕದ್ದು ಕೊರಿಂತದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಮೂವತ್ತನೇ ವಚನ ಹೀಗೆ ಹೇಳುತ್ತದೆ ಈ ಕಾರಣದಿಂದಲೇ ನಿಮ್ಮಲ್ಲಿ ಅನೇಕರು ರೋಗಿಗಳೂ ಬಲಹೀನರೂ ಆಗಿದ್ದೀರಿ ಎಂಬುದಾಗಿ ಪ್ರಿಯರೇ ಅನನೀಯ ಸಫೈರಳ ವಿಚಾರದಲ್ಲೂ ಇದು ಕೂಡಲೇ ಸಂಭವಿಸಿತು ಪ್ರಿಯರೇ ಇದರ ಅರ್ಥ ಕ್ರಿಸ್ತನಲ್ಲಿರುವ ವಿಶ್ವಾಸಿಯು ತನ್ನ ರಕ್ಷಣೆಯನ್ನು ಕಳೆದುಕೊಳ್ಳುತ್ತಾನೆಂದು ಅರ್ಥವಲ್ಲ ನಾದಾಬ್ ಅಬಿಹು ಅನನೀಯ ಸಫೈರಳು ತಮ್ಮ ರಕ್ಷಣೆಯನ್ನು ಕಳೆದುಕೊಳ್ಳಲಿಲ್ಲ ಇಲ್ಲವೇ ಕೊರಿಂತದ ಸಭೆಯವರು ಕಳಕೊಳ್ಳಲಿಲ್ಲ ಇದನ್ನು ಸರಿಯಾಗಿ ತಿಳಿದುಕೊಳ್ಳತಕ್ಕದ್ದು ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಮೂವತ್ತೊಂದು ಮತ್ತು ಮೂವತ್ತೆರಡನೇ ವಚನ ಹೀಗೆ ಹೇಳುತ್ತದೆ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ದೇವರ ಮಗುವಿಗೆ ಶಾರೀರಿಕ ಮರಣವು ಕೆಲವೊಮ್ಮೆ ದಂಡನೆಯಾಗಿರುತ್ತದೆ ಮರಣಕ್ಕೆ ಕಾರಣವಾದ ಪಾಪವುಂಟು ಎಂಬುದಾಗಿ ಯೋಹಾನುಬರದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನೋಡುತ್ತೇವೆ ಆದರೆ ಅದು ಶಾರೀರಿಕ ಮರಣವಾಗಿದೆ ಮಗುವು ಲೋಕದೊಂದಿಗೆ ನ್ಯಾಯವಿಚಾರಣೆಗೆ ಒಳಗಾಗುವುದಿಲ್ಲ ಸ್ವಯಂಚಿತ್ತದ ಆರಾಧನೆ ದೇವರಿಗೆ ಅಸಹ್ಯವೆಂಬುದನ್ನು ತಿಳಿಸಲಿಕ್ಕಾಗಿಯೇ ಹಳೆ ಹೊಸ ಒಡಂಬಡಿಕೆಗಳ ಈ ವೃತ್ತಾಂತಗಳು ತಿಳಿಸುವ ಪಾಠವಾಗಿದೆ ಪ್ರಿಯರೇ ವಿಶ್ವಾಸಿಯು ದೇವರ ಬಳಿಗೆ ದೇವರ ಶರ್ತಗಳಿಗನುಸಾರವಾಗಿ ಬರತಕ್ಕದ್ದು ನಂಬುವ ಪಾಪಿಯು ದೇವರನ್ನು ದೇವರ ರೀತಿಗನುಸಾರವಾಗಿಯೇ ಆರಾಧಿಸಬೇಕು ನಾವು ದೇವರ ಬಳಿಗೆ ಧೈರ್ಯದಿಂದ ಬರಬೇಕು ಆದರೆ ಅದು ಕ್ರಿಸ್ತನ ರಕ್ತದ ಮೂಲಕವಾಗಿಯೇ ಮಾತ್ರವೇ ಎಂದು ಇಬ್ರಿಯ ಗ್ರಂಥಕತ್ತನು ನಮಗೆ ತಿಳಿಸುತ್ತಾನೆ ದೇವರ ಮನೆಯಲ್ಲಿ ನಮಗೋಸ್ಕರ ಒಬ್ಬ ಮಹಾಯಾಜಕನಿರುವುದರಿಂದ ನಾವು ಆತನ ಬಳಿಗೆ ಬರಬಹುದಾಗಿದೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿ ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಬಳಿಗೆ ಬರೋಣ ಎಂಬುದಾಗಿ ಇಬ್ರಿಯ ಗ್ರಂಥಕತ್ತನು ನಮಗೆ ತಿಳಿಸುತ್ತಾನೆ ದೇವರು ವ್ಯತ್ಯಾಸವನ್ನು ತರುವಾತನಾಗಿದ್ದಾನೆ ದೇವರಿಗೆ ಮೀಸಲಾದ ವಸ್ತುಗಳನ್ನು ಅಲ್ಲದ ವಸ್ತುಗಳನ್ನು ಶುದ್ಧವಾದವುಗಳನ್ನು ಅಶುದ್ಧವಾದವುಗಳನ್ನು ವಿವೇಚಿಸುವಂತೆ ದೇವರು ಈ ದಿನಗಳಲ್ಲಿ ದಂಡನೆ ವಿಧಿಸಲಾರನೆಂದು ನೆನೆಸಬೇಡಿರಿ ಪ್ರೀತಿಯುಳ್ಳ ದೇವಜನರೇ ಒಮ್ಮೆ ದೇವರ ಸೇವಕರೊಬ್ಬರ ಬಳಿಯಲ್ಲಿ ಅವರ ಮಿತ್ರರು ಹೀಗೆ ಕೇಳಿದರು ಸೇವಕರೇ ನಿಮಗೆ ಕ್ಯಾನ್ಸರ್ ಆಗಿದ್ದರಿಂದ ಮತ್ತು ಈಗಲೂ ನಿಮ್ಮ ಶರೀರದಲ್ಲಿ ಕ್ಯಾನ್ಸರ್ ಇರುವುದರಿಂದ ಇದು ದೇವರ ಶಿಕ್ಷೆ ಇರಬಹುದೆಂದು ಎಂದಾದರೂ ಯೋಚಿಸಿದ್ದೀರಾ ಎಂಬುದಾಗಿ ಅದಕ್ಕೆ ದೇವರ ಸೇವಕರು ಹೀಗೆ ಉತ್ತರಿಸಿದರು ರಾತ್ರಿಯ ಜಾವಗಳಲ್ಲಿ ನನಗೆ ಎಚ್ಚರವಾದಾಗ ನಾನು ಹಾಗೆಯೇ ಯೋಚಿಸಿದೆ ಮತ್ತು ದೇವರಿಗೆ ಆ ಕುರಿತು ಮೊರೆಯಿಟ್ಟೆನು ನಾನು ನನ್ನನ್ನು ಪ್ರತ್ಯೇಕವಾಗಿರಿಸಿಕೊಂಡು ಮಾತಾಡುತ್ತಿಲ್ಲ ನಾವು ನಮ್ಮನ್ನು ವಿಚಾರಿಸಿಕೊಳ್ಳದಿದ್ದಲ್ಲಿ ದೇವರು ನಮ್ಮನ್ನು ವಿಚಾರಿಸುತ್ತಾನೆ ನಾವು ಲೋಕದೊಂದಿಗೆ ನ್ಯಾಯ ತೀರ್ಪಿಗೊಳಗಾಗುವುದಿಲ್ಲ ದೇವರು ಎಲ್ಲವನ್ನು ಸರಿಯಾಗಿಯೇ ಮಾಡುತ್ತಾನೆ ಸಂಗತಿಗಳನ್ನು ನಾನು ನಿಮಗೆ ಹೇಳುವಾಗ ಅನುಭವ ಹೊಂದಿಯೇ ಹೇಳುತ್ತೇನೆ ನಾನು ಮಾತನಾಡುವುದೇನೆಂದು ನನಗೆ ತಿಳಿದಿದೆ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಯೇಸು ಬೆಂಕಿಯ ನ್ಯಾಯದೊಂದಿಗೆ ಈ ಲೋಕಕ್ಕೆ ಬರುತ್ತಾನೆಂಬುದಕ್ಕೆ ಇದು ಎಂಥಾ ಸೂಚನೆಯಾಗಿದೆ ಹಾನೋಕನು ಈ ಕುರಿತು ಪ್ರವಾದಿಸಿದ್ದನು ಯೂದನ ಪತ್ರಿಕೆ ಹದಿನಾಲ್ಕು ಮತ್ತು ಹದಿನೈದನೇ ವಚನಗಳಲ್ಲಿ ಈ ರೀತಿಯಾಗಿ ಓದುತ್ತೇವೆ ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೆ ಬಂದನು ಎಂಬುದಾಗಿ ಪ್ರಿಯರೇ ಪೇತ್ರನು ಕೂಡ ಇದನ್ನೇ ಬರೆದಿದ್ದಾನೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನ ಹೀಗೆ ಹೇಳುತ್ತದೆ ನೀತಿವಂತನೆ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ ಎಂಬುದಾಗಿ ಪ್ರಿಯರೇ ಈ ವಾಕ್ಯದ ಬೆಳಕಿನಲ್ಲಿ ಅನುದಿನವೂ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಬನ್ನಿರಿ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ ಹತ್ತನೇ ಅಧ್ಯಾಯ ಮೂರನೇ ವಚನದಿಂದ ಐದನೇ ವಚನದವರೆಗೆ ಗಮನಿಸೋಣ ಅಲ್ಲಿ ಹೀಗೆ ಬರದದೆ ಆಗ ಮೋಷೆ ಆರೋನಿಗೆ ಯಹೋವನು ಹೇಳಿದ ಮಾತಿಗೆ ಇದೇ ದೃಷ್ಟಾಂತ ಆ ಮಾತು ಏನೆಂದರೆ ನಾನು ಪರಿಶುದ್ಧನೆಂಬುದನ್ನು ನನ್ನ ಬಳಿಯಲ್ಲಿರುವವರ ಮೂಲಕವಾಗಿಯೇ ತೋರುಪಡಿಸುವೆನು ಜನರೆಲ್ಲರಿಗೆ ತಿಳಿಯುವಂತೆ ನನ್ನ ಘನತೆಯನ್ನು ಸ್ಥಾಪಿಸುವೆನು ಎಂಬುದೇ ಎಂದು ಹೇಳಿದನು ಅದಕ್ಕೆ ಆರೋನನು ಮೌನವಾಗಿದ್ದನು ಮೋಶೆ ಆರೋನರ ಚಿಕ್ಕಪ್ಪನಾದ ಉಜ್ಜೇಯಲನ ಮಕ್ಕಳಾದ ಮಿಶಾಯೇಲನನ್ನು ಎಲ್ಸಾಫಾನನನ್ನು ಕರೆಯಿಸಿ ನೀವು ಸಮೀಪಕ್ಕೆ ಬಂದು ನಿಮ್ಮ ಅಣ್ಣಂದಿರ ಶವಗಳನ್ನು ದೇವಮಂದಿರದ ಎದುರಿನಿಂದ ಪಾಳೆಯದ ಹೊರಗೆ ಹೊತ್ತುಕೊಂಡು ಹೋಗಬೇಕು ಅಂದನು ಮೋಶೆಯ ಅಪ್ಪಣೆಯ ಮೇರೆಗೆ ಅವರು ಸಮೀಪಕ್ಕೆ ಬಂದು ಸತ್ತವರು ತೊಟ್ಟುಕೊಂಡಿದ್ದ ನಿಲುವಂಗಿಗಳನ್ನು ತೆಗೆದು ಬಿಡದೆ ಅವರ ಶವಗಳನ್ನು ಎತ್ತಿ ಪಾಳೆಯದ ಹೊರಕ್ಕೆ ಹೊತ್ತುಕೊಂಡು ಹೋದರು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಈ ಘಟನೆಯು ಪಾಳೆಯದಲ್ಲೆಲ್ಲಾ ಹರಡಿದಾಗ ಆ ಯೌವನಸ್ಥರ ಶವಗಳು ಬಿದ್ದಲ್ಲಿಗೆ ಇಸ್ರಾಯೇಲ್ ಸಮೂಹದವರೆಲ್ಲ ಕೂಡಿ ಬಂದರು ಈ ಶಿಕ್ಷೆಗೆ ಎಂಬಂತೆ ಮೋಶೆಯು ಕರ್ತನು ಮೊದಲು ಹೇಳಿದ ಮಾತನ್ನು ಪುನರುಚ್ಚರಿಸಿದನು ವಿಮೋಚನೆ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಹೀಗೆ ಹೇಳುತ್ತದೆ ಯಹೋವನ ಸನ್ನಿಧಿಗೆ ಸೇರುವ ಯಾಜಕರು ತಮ್ಮನ್ನು ಶುದ್ಧಪಡಿಸಿಕೊಳ್ಳಬೇಕು ಇಲ್ಲವಾದರೆ ಅವರನ್ನು ಯಹೋವನು ಪಕ್ಕನೆ ಸಂಹಾರ ಮಾಡಾನು ಎಂಬುದಾಗಿ ಪ್ರಿಯರೇ ದೇವರ ಅತೀ ಸಮೀಪಕ್ಕೆ ತರಲ್ಪಟ್ಟವರು ದೇವರ ಪರಿಶುದ್ಧತೆ ಹಾಗೂ ನೀತಿಯ ಉನ್ನತ ಮಟ್ಟವನ್ನು ಅರಿತವರಾಗಿರಬೇಕು ಆ ಪ್ರವಾದನೆ ಗ್ರಂಥ ಮೂರನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೀಗೆ ನೋಡುತ್ತೇವೆ ಭೂಮಿಯ ಸಕಲ ಕುಳಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ ಆದ ಕಾರಣ ನಿಮ್ಮ ಎಲ್ಲ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೆನು ಎಂಬುದಾಗಿ ಪ್ರಿಯರೇ ದೇವರು ತನ್ನ ಜನರಾದ ಇಸ್ರಾ ಏಲಿಯರನ್ನು ಈ ದಿನಗಳಲ್ಲಿ ತಾನು ಪರಿಶುದ್ಧನಾದ ದೇವರೆಂಬುದು ಲೋಕಕ್ಕೆ ತಿಳಿದು ಬರುವಂತೆ ತನ್ನ ಭಕ್ತರನ್ನು ಕೂಡ ಶಿಕ್ಷಿಸುತ್ತಾನೆ ಆರೋನನ ನಡೆ ಹಾಗೂ ಪ್ರತಿಕ್ರಿಯೆ ಗಮನಾರ್ಹವಾಗಿದೆ ಅವನು ಮೌನವನ್ನಾಚರಿಸುತ್ತಾನೆ ನಿರಾಶೆ ದುಃಖಗಳಿಗಾಗಲಿ ದೇವರ ಕಡೆಗೆ ಕೋಪವನ್ನಾಗಲಿ ತೋರಿಸುವುದಿಲ್ಲ ಅವನ ಹೃದಯದ ದುಃಖ ತುಂಬಿ ದೇವರ ಚಿತ್ತಕ್ಕೆ ವಿರೋಧವಾಗಿ ಅವನು ಒಂದು ಮಾತನ್ನೂ ಆಡುವುದಿಲ್ಲ ದೇವರ ಮಾತನ್ನು ಗಮನಿಸಿರಿ ನನ್ನ ಬಳಿಗೆ ಬರುವವರಲ್ಲಿ ಪರಿಶುದ್ಧತೆ ಹೊಂದುತ್ತೇನೆ ಎಂಬುದಾಗಿ ಪ್ರಿಯರೇ ಸತ್ತ ಯಾಜಕರ ಸಮೀಪ ಬಂಧುಗಳಲ್ಲಿ ಇಬ್ಬರು ಯಾಜಕರನ್ನು ಮೋಶೆ ಕರೆದು ಆ ಶವಗಳನ್ನು ವೇದಿಯ ಬಳಿಯಿಂದ ತೆಗೆದುಹಾಕಲು ಆಜ್ಞಾಪಿಸುತ್ತಾನೆ ಜನರು ಭಯದಿಂದ ನೋಡುತ್ತಿರುವಾಗ ಆ ಶವಗಳನ್ನು ಪಾಳಯದಿಂದ ಹೊರಕ್ಕೆ ತೆಗೆದುಕೊಂಡು ಹೋದರು ಎಂಬುದಾಗಿ ಪ್ರಿಯರೇ ಈ ವೃತ್ತಾಂತದಿಂದ ಹೊರಟ ನಿಯಮಗಳು ಎಂಬ ವಿಚಾರವನ್ನು ಮುಂದಕ್ಕೆ ನಾವು ಧ್ಯಾನಿಸೋಣ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜೆಕಾಂಡ ಪುಸ್ತಕ ಹತ್ತನೇ ಅಧ್ಯಾಯ ಆರು ಮತ್ತು ಏಳನೇ ವೋಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರದದೆ ಮೋಷೆ ಆರೋನಿಗೆ ಅವನ ಮಕ್ಕಳಾದ ಎಲ್ಲಾಜಾರ್ ಇತಾಮಾರ್ ಎಂಬವರಿಗೆ ನೀವು ತಲೆಯನ್ನು ಕೆದರಿಕೊಳ್ಳಬಾರದು ಬಟ್ಟೆಗಳನ್ನು ಹರಿದುಕೊಳ್ಳಬಾರದು ಹಾಗೆ ಮಾಡಿದರೆ ನೀವು ಸತ್ತೀರಿ ಅದಲ್ಲದೆ ಯಹೋವನಿಗೆ ಜನ ಸಮೂಹದವರೆಲ್ಲರ ಮೇಲೆ ಸಿಟ್ಟು ಉಂಟಾದೀತು ಯೋವನ್ನು ಹೊತ್ತಿಸಿದ ಈ ಬೆಂಕಿಯ ದೆಸೆಯಿಂದ ನಿಮ್ಮ ಸಹೋದರರಾಗಿರುವ ಎಲ್ಲಾ ಇಸ್ರಾಯೇಲ್ಯರ ಮನೆತನದವರೇ ದುಃಖಿಸಲಿ ಯಹೋವನ ಅಭಿಷೇಕ ತೈಲವು ನಿಮ್ಮ ಮೇಲಿರುವುದರಿಂದ ನೀವು ದೇವದರ್ಶನ ಗುಡಾರದ ಬಾಗಲನ್ನು ಬಿಟ್ಟು ಹೋಗಬಾರದು ಹೋದರೆ ಸತ್ತೀರಿ ಎಂದು ಹೇಳಿದನು ಮೋಶೆಯ ಮಾತಿನಂತೆ ಅವರು ನಡಕೊಂಡರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಆರೋನ ಹಾಗೂ ಅವನ ಉಳಿದಿಬ್ಬರು ಮಕ್ಕಳ ಮೇಲೆ ಕೆಲವು ನಿಷೇಧಗಳು ಹೊರಲ್ಪಟ್ಟವು ಅವರು ಬಹಿರಂಗವಾಗಿ ದುಃಖಿಸಬಾರದಾಗಿತ್ತು ಇದಕ್ಕೆ ಎರಡು ಕಾರಣಗಳಿದ್ದವು ಮೊದಲನೆಯದು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ ದೇವರ ಅಭಿಷೇಕ ತೈಲ ಅವರ ತಲೆಯ ಮೇಲಿತ್ತು ಅವರು ದೇವರ ಮುಂದೆ ಜನರ ಪ್ರತಿನಿಧಿಗಳಾಗಿ ಪ್ರತ್ಯೇಕಿಸಲ್ಪಟ್ಟವರು ಜನರೆದುರು ದೇವರ ಪ್ರತಿನಿಧಿಗಳಾಗಿದ್ದರು ಜನರ ಮೇಲೆ ದೇವರ ಕೋಪ ಬಾರದಂತೆಯೂ ಆತನ ಮರಣ ಶಿಕ್ಷೆ ಅವರಿಗಾಗದಂತೆಯೂ ದೇವರಿಗೂ ಜನರಿಗೂ ಮಧ್ಯೆ ಅವರು ಮಧ್ಯಸ್ಥಿಕೆ ಮಾಡುವರಾಗಿಯೇ ಇರತಕ್ಕದ್ದು ಎರಡನೆಯದಾಗಿ ತಮ್ಮ ಪ್ರಿಯರನ್ನು ಶಿಕ್ಷಿಸಿದ ದೇವರ ಕ್ರಿಯೆಯನ್ನು ಒಪ್ಪದವರಂತೆ ಅವರು ತಮ್ಮ ದುಃಖವನ್ನು ಬಹಿರಂಗವಾಗಿ ತೋರಿಸಬಾರದಾಗಿತ್ತು ಅವರು ಭಾರವಾದ ಹೃದಯದಿಂದ ದೇವರ ಸೇವೆಯನ್ನು ಮುಂದುವರಿಸಿರಬಹುದು ಅವರು ದೇವರ ಮೇಲೆ ಯಾವ ಬೇಸರವನ್ನು ತೋರಿಸದೆ ಆತನ ಸೇವೆ ಮಾಡಬೇಕಾಗಿತ್ತು ಬನ್ನಿರಿ ಪ್ರೇರೇ ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ ಹತ್ತನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನವನ್ನು ನೋಡೋಣ ಅಲ್ಲಿ ಹೀಗೆ ಬರದದೆ ಯಹೋವನೋ ಆರೋನನಿಗೆ ನೀನು ನಿನ್ನ ಮಕ್ಕಳು ದ್ರಾಕ್ಷಾರಸವನ್ನಾಗಲಿ ಮದ್ಯವನ್ನಾಗಲಿ ಕುಡಿದು ದೇವದರ್ಶನದ ಗುಡಾರದೊಳಕ್ಕೆ ಬರಬಾರದು ಹಾಗೆ ಬಂದರೆ ಸತ್ತೀರಿ ಇದು ನಿನಗೂ ನಿನ್ನ ಸಂತತಿಯವರೆಲ್ಲರಿಗೂ ಶಾಶ್ವತ ವಿಧಿ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ನಾದಾಬ್ ಅಭಿಹು ಅವರು ದ್ರಾಕ್ಷಾರಸದ ಪ್ರಭಾವದಿಂದ ಹೀಗೆ ಮಾಡಿರಬಹುದೆಂದು ಈ ಮಾತು ಸೂಚಿಸುತ್ತದೆ ಅಮಲು ಪದಾರ್ಥ ಸೇವೆಯ ಕುರಿತಾದ ಸ್ಪಷ್ಟವಾದ ನಿಯಮ ಸತ್ಯವೇದದ ಈ ಭಾಗದಲ್ಲಿ ತಿಳಿಸಲ್ಪಟ್ಟಿದೆ ಯಾಜಕನು ಶುದ್ಧ ಸ್ಥಿರ ಹಾಗೂ ಸ್ವಸ್ಥ ಮನಸ್ಸಿನಿಂದ ದೇವರ ಸೇವೆ ಮಾಡಬೇಕಾಗಿತ್ತು ಧಾರ್ಮಿಕ ವಿಧಿಗಳಲ್ಲಿ ಅಮಲು ಪದಾರ್ಥ ಉಪಯೋಗಿಸಬಹುದೆಂದು ವಾದಿಸುವವರು ಈ ದಿನಗಳಲ್ಲಿ ಬೇಕಾದಷ್ಟು ಜನರು ಇರಬಹುದು ಆದರೆ ಪ್ರಿಯರೇ ದೇವರು ಈ ರೀತಿಯ ದೃಷ್ಟಿಕೋನವನ್ನು ಹಾಗೆ ಮಾಡುತ್ತಾನೆ ಪೌಲನು ಕೂಡ ಎ ಫೇಸ್ದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ತನ್ನ ಅಭಿಪ್ರಾಯವನ್ನು ಹೀಗೆ ತಿಳಿಸಿರುತ್ತಾನೆ ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ ಆದರೆ ಪವಿತ್ರಾತ್ಮ ಭರಿತರಾಗಿರಿ ಎಂಬುದಾಗಿ ಪ್ರಿಯರೇ ವಿಸ್ವಾಸಿಯು ತನಗೆ ಬೇಕಾದ ಆಸಕ್ತಿ ಬಲವನ್ನು ದೇವರಾತ್ಮನಿಂದ ಪಡೆದುಕೊಳ್ಳಬೇಕೇ ಹೊರತು ಬಲಹೀನವಾದ ಲೌಕಿಕ ವಸ್ತುಗಳಿಂದಲ್ಲ ಅಮಲು ಪದಾರ್ಥಗಳ ಕುರಿತು ಇದು ಎಂಥ ಎಚ್ಚರಿಕೆಯ ಪಾಠವಾಗಿದೆಯಲ್ಲವೇ ಬನ್ನಿರಿ ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಯಾಜಕಾಂಡ ಪುಸ್ತಕ ಹತ್ತನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಅದಲ್ಲದೆ ದೇವರಿಗೆ ಮೀಸಲಾದ ವಸ್ತುಗಳನ್ನು ಅಲ್ಲದ ವಸ್ತುಗಳನ್ನು ಶುದ್ಧವಾದವುಗಳನ್ನು ಅಶುದ್ಧವಾದವುಗಳನ್ನು ವಿವೇಚಿಸುವುದು ಯಹೋವನು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಮಾಡಿದ ಎಲ್ಲ ಆಜ್ಞೆಗಳನ್ನು ಜನರಿಗೆ ಬೋಧಿಸುವುದು ನಿಮ್ಮ ಕರ್ತವ್ಯವಾಗಿದೆ ಎಂದು ಹೇಳಿದನು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ದ್ರಾಕ್ಷಾರಸವು ಬುದ್ಧಿಯನ್ನು ಮಂಕುಗೊಳಿಸುವುದರಿಂದ ಪರಿಶುದ್ಧವಾದದ್ದು ಪರಿಶುದ್ಧವಲ್ಲದ್ದು ಯಾವುದೆಂದು ವಿವೇಚಿಸುವುದು ಶಕ್ತಿ ಇಲ್ಲದಾಗುತ್ತದೆ ನಿಜವಾದ ಮೌಲ್ಯಗಳನ್ನು ತಿಳಿಯಲಾಗದೆ ನೈತಿಕ ಮಟ್ಟ ಕುಸಿತಕ್ಕೆ ಕಾರಣವಾಗುತ್ತದೆ ಯಾಜಕನು ದೇವರ ನಿಯಮಗಳನ್ನು ತಾನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಅದನ್ನು ಜನರಿಗೆ ಬೋಧಿಸಬೇಕಾಗುತ್ತದೆ ದೇವರ ವಾಕ್ಯವನ್ನು ಸರಿಯಾಗಿ ಬೋಧಿಸಶಕ್ತರಾಗಬೇಕಾದರೆ ಪವಿತ್ರಾತ್ಮನ ತುಂಬಿಸುವಿಕೆ ಅತೀ ಅವಶ್ಯವಾಗಿದೆ ಪ್ರಿಯರೇ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಹೀಗೆ ಬರೆಯುತ್ತಾನೆ ಪೇತೃನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತೀಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜ್ಯವಂಶಸ್ಥರಾದ ಯಾಜಕರು ಮೀಸಲಾದ ಜನವೂ ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ವಿಶ್ವಾಸಿಗಳಾದ ನಮ್ಮ ಜೀವಿತವೂ ಕೂಡ ಯಾವಾಗಲೂ ಶುದ್ಧತೆಯಿಂದಲೂ ಸ್ಥಿರಚಿತ್ತದಿಂದಲೂ ಮತ್ತು ಸ್ವಸ್ಥ ಮನಸ್ಸಿನಿಂದ ಕೂಡಿದ್ದಾಗಿರಬೇಕು ಹೀಗೆ ಜೀವಿಸುವಾಗ ದೇವ್ರತಾನೆ ನಮ್ಮನ್ನು ಆಶೀರ್ವಸಿ ನಡೆಸುತ್ತಾನೆ ಹೀಗಾಗುವಂತೆ ದೇವ್ರತಾನೆ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನಡಿಸಲಿ ಆತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡಿ ಇರಲಿ ಕರ್ತನಲ್ಲಿ ಪ್ರಿಯರೇ ದೇವ್ರವಾಕ್ಯ ಧ್ಯಾನದಲ್ಲಿ ನಾವು ತಿಳಿದುಕೊಂಡೆವು ದೇವರು ತನ್ನ ಗೌರವವನ್ನು ಯಾವಾಗಲೂ ಕಾಪಾಡಿಕೊಳ್ಳುತ್ತಾನೆ ಆತನು ತನ್ನ ವ್ಯವಹಾರದಲ್ಲಿ ಸಾರ್ವಭೌಮನಾಗಿದ್ದಾನೆ ಆದುದರಿಂದ ನಮ್ಮ ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಯಥಾರ್ಥ ನಂಬಿಕೆಯುಳ್ಳವರಾಗಿ ದಿನಾಲೂ ಆತನ ಕೃಪಾಸನದ ಬಳಿಗೆ ಬಂದು ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ಬನ್ನಿರಿ ಪ್ರಾರ್ಥನೆ ಮಾಡೋಣ ಕೃಪಾಳು ದೇವರೇ ನೀನು ಕೊಟ್ಟಂಥ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ ನಮ್ಮ ಈ ಜೀವಿತದಲ್ಲಿ ನಾವು ನಿನಗೆ ವಿಧೇಯರಾಗಿ ಯಥಾರ್ಥವಂತರಾಗಿ ನೀನಿಟ್ಟಂಥ ಸ್ಥಿತಿಯಲ್ಲಿ ನಮ್ಮ ಜೀವಿತವನ್ನು ಜೀವಿಸೋದಕ್ಕೆ ಸಹಾಯ ಮಾಡು ಒಂದೊಂದು ಜೀವಿತಗಳು ಕುಟುಂಬಗಳನ್ನು ನೀನು ಆಶೀರ್ವದಿಸು ನಂಬಿಗಸ್ತಿಕೆಯಲ್ಲಿ ಮುನ್ನಡೆಸು ಸಭೆಯಲ್ಲಿ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆಗಳು ನಡೆಸಲ್ಪಡಲಿ ಇನ್ನು ಪಾಪದ ಕಳೆ ಉಳ್ಳಂಥ ಜೀವಿತಗಳನ್ನು ಬದಲಾಯಿಸಿ ಪರಿಶುದ್ಧತೆಗೆ ನಡೆಸಬೇಕಾಗಿ ಏಸ್ವೆ ನಿನಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ದೇವ್ರವಾಕ್ಯ ಧ್ಯಾನದ ಮೂಲಕವಾಗಿ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ ಅದೇ ರೀತಿ ಇನ್ನೂ ಅನೇಕರು ದೇವರನ್ನು ತಿಳಿದುಕೊಳ್ಳಬೇಕಲ್ಲವೇ ನೀವು ಮಾಡುವಂಥ ಒಂದೊಂದು ಕರೆಯು ಅನೇಕರ ಜೀವಿತವನ್ನು ಬದಲಾಯಿಸುತ್ತದೆ ಆದುದರಿಂದ ಹಿಂದೆ ಕರೆ ಮಾಡಿರಿ ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ಸಂಧಿಸೋಣ ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ ಮುಂದಿನ ವಿಜೇತರು ನೀವಾಗಿರಬಹುದು